ನೋಡಿ, ನಾವೆಲ್ಲ ಕಷ್ಟಪಟ್ಟು ಶ್ರಮ ಪಟ್ಟು ರಾಜಕಾರಣ ಮಾಡ್ಕೊಂಡು ಬಂದಿರೋದು, ನಮ್ಮೇಲೆ ಬೇಕಾದಷ್ಟು ಷಡಂತ್ರವನ್ನು ಬಿಜೆಪಿ ಸರ್ಕಾರ ಮಾಡ್ಕೊಂಡು ಬರ್ತಾ ಇದೆ. ಸಾವಿರಾರು ಕೇಸ್ ಇದೆ. ಏನೇ ಕೇಸು ತನಿಖೆ ಮಾಡೋಕ್ಕೆ ಸರ್ಕಾರದಲ್ಲಿ ಅವಕಾಶ ಇದೆ. ಲೋಕಾಯುಕ್ತ ಕೊಟ್ಟು ಮಾಡ್ತಾರೆ. ಇಲ್ಲಿವರೆಗೂ ಕರ್ನಾಟಕ ರಾಜ್ಯದಲ್ಲಿ ಸೆಪರೇಟ್ ಅಸೆಟ್ ಕೇಸು ಒಂದು ಕೂಡ ಸಿ ಬಿ ಐನವರು ತನಿಖೆ ಮಾಡ್ತಾರೆ. 2 ರೂಪಾಯಿ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟರು ಅಂತ ನಿಮಗೆ ಗೊತ್ತು. ಥರ ಥರಲ್ಲಿ ಕೊಡುವಂಥ ಅವಶ್ಯಕತೆ ಹಿಂದೆ ನನಗೆ ಬಿ ಎಂ ಎಲ್ ಎ ಕೇಸ್ ಹಾಕಿ ಜೈಲಿಗೆ ಕಳಿಸಿದ್ದೆ. ಜೈಲು ನೋಡಾಯಿತು. ಬಟ್ ಅವತ್ತು ಹೇಳಿದೆ ನನಗೆ ನ್ಯಾಯ ಸಿಗ್ತದೆ ಅಂತ. ಅಲ್ಲೂ ಕೂಡ ನನಗೆ ಇಡಿ ಕೇಸು ಆಯಿತು. ಸೊ ನಾನೇನು ತಪ್ಪು ಮಾಡಿಲ್ಲ ಅಂತ ಅವತ್ತು ವಾದ ಮಾಡಿದ್ದೀನಿ. ಇವತ್ತು ವಾದ ಇವತ್ತು ಜಯ ನನಗಿನ್ನ ಹೆಚ್ಚಾಗಿ ಕರ್ನಾಟಕ ರಾಜ್ಯದ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಇದು ಸಿ ಬಿ ಐ ಕೊಟ್ಟಿದ್ದು ಸರಿ ಇಲ್ಲ, ಅವರು ತನಿಖೆ ಮಾಡಬೇಡಿ ಅಂತ ಹೇಳಲಿಲ್ಲ. ತನಿಖೆನ ಎಲ್ಲ ಕೇಸು ಲೋಕಾಯುಕ್ತಕ್ಕೆ ತೆಗೆದುಕೊಂಡಂಗೆ ಲೋಕಾಯುಕ್ತಕ್ಕೆ ಕೊಡಿ ಅಂತ ಹೇಳಿ ಲೋಕಾಯುಕ್ತಕ್ಕೆ ಟ್ರಾನ್ಸ್ಫರ್ ಮಾಡಿ. ಈಗಾದರೆ ಲೋಕಾಯುಕ್ತದವರು ಅದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ನಾನು ಪೇಪರ್ಸ್ ಕೊಟ್ಟಿದ್ದೀನಿ ಮೊನ್ನೆ, ನನಗೂ ಸಮನ್ ಮಾಡಿದ್ರು. ನಾನು ಹೋಗಿದ್ದೆ, ಹೋಗಿ ನಾನು ಸಮನ್ ಮಾಡಿದ್ದೆಲ್ಲವನ್ನು ಕೊಡ್ತಾ ಇದ್ದೆ. ಈ ಮಧ್ಯದಲ್ಲಿ ಸಿ ಬಿ ಐನವರು ನಮ್ಗೆ ಕೊಟ್ಟಿರೋ ಹಕ್ಕು ಇದನ್ನು ನೀವು ಕೊಡಬಾರ್ದು, ನೀವು ಕೊಟ್ಟದ್ದು ಸರಿ ಇಲ್ಲ, ನಾವು ಅರ್ಧ ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ ಅಂತ ಹೇಳಿದ್ದು. ಯಾವ ಅರ್ಧ ಇನ್ವೆಸ್ಟಿಗೇಷನ್ ಮಾಡಿದ್ದೆ, ನನ್ನೇ ಸಮನ್ ಮಾಡಿದ್ದಾರೆ. ನೋಟಿಸ್ ಕೊಟ್ಟಿದ್ರು, ಉತ್ತರ ಕೊಟ್ಟಿದ್ದೀವಿ ಅಷ್ಟು, ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀವಿ. ನನಗೆ ಅವರೇನು ಸಮನ್ ಏನು ಮಾಡಿದ್ದಾರೆ, ನಾನು ಯಾಕೆಂದರೆ ನನ್ನ ಅಸೆಟ್ಸು ಲಯಬಿಲಿಟೀಸ್ ಎಲ್ಲ ನನಗೇನಿದೆ ಅಂತ ನನಗೆ ಗೊತ್ತಿದೆ. ಸೊ ಅದನ್ನು ಅದ್ರ ಬಗ್ಗೆ ನಾವು ಆಗಲೇ ಅವ್ರಿಗೆ ಪೇಪರ್ ಕೊಟ್ಟಿದ್ವಿ. ಬಟ್ ಅವ್ರು ನಾವು 90% ಮಾಡಿದ್ದೀವಿ ಅಂತ ಏನಾದರೂ ಹೇಳ್ತೀವಿ. ಎಷ್ಟು ಪರ್ಸೆಂಟ್ ಮಾಡಿದ್ರು ಏನು ಪೇಪರ್ಸ್ನ ಏನು ಚೇಂಜ್ ಮಾಡೋಕ್ಕಾಗಲ್ಲ. ತೊಂದರೆ ಕೊಡಬೇಕಂದ್ರೆ ಯಾರು ಬೇಕಾದ್ರೂ ತೊಂದರೆ ಕೊಡ್ಬೋದು, ಆದರೆ ತೊಂದರೆ ಕೊಡುವಂಥ ಕೆಲಸ ನಡೀತಾ ಇಲ್ಲ. ಅವರು ನ್ಯಾಯಾಲಯಕ್ಕೆ ಹೋದ್ರು. ಈ ಮಧ್ಯದಲ್ಲಿ ಇನ್ನೊಬ್ಬ ಯಾರೊಬ್ಬರು ನಾನು ಅದ್ರ ಮೇಲೆ ಕೇಸ್ ಹಾಕಿದ್ದೆ, ಸುಳ್ಳು ಹೇಳ್ದ ಅಂತ ಡಿಫಮೇಷನ್ ಕೇಸ್ ಹಾಕಿದ್ದೆ. 100 ಕೋಟಿ ಮುಂದೆ ಡಿಫಮೇಷನ್ ಆತ ಇಂಟರ್ವ್ಯೂನ್ ಆಗಿದೆ. ಸೊ ಇರಲಿ, ಅದು ಅವ್ರ ಪಾರ್ಟಿದದು, ಪಾರ್ಟಿ ಸಿಂಗ್ಲಾಗಿ ನಾನು ಸಿಂಗ್ ನಮ್ಮ ಪರವಾಗಿ ಸಿಂಗ್ ಹೇಳ್ಕೊಂಡು ಆರ್ಗ್ಯುಮೆಂಟ್ ಮತ್ತು ಕೇಸನ್ನು ಮಾಡಿದ್ದೆ. ಸರ್ಕಾರ ಪರವಾಗಿ ಕಪಿಲ್ ಸಿಬ್ಬಲ್ ಅವರದ್ದು ಮಾಡಿದ್ದೆ. ಮುಖ್ಯಮಂತ್ರಿಗಳು ನನ್ನ ಕೇಸನ್ನು ಅವರು ಕ್ಯಾಬಿನೆಟ್ ಇಲ್ಲ ನನ್ನ ಕ್ಯಾಬಿನೆಟ್ ಕೊಡಿಸಿ ತೀರ್ಮಾನ ಮಾಡಿ ಇದು ಅನ್ಯಾಯ ಆಗಿದೆ ಶಿವಕುಮಾರ್ಗೆ ಅಂತೇಳಿ ಅವರು ಸಿ ಬಿ ಐಯಿಂದ ವಾಪಸ್ ಲೋಕಾಯುಕ್ತಕ್ಕೆ ಮಾಡಿಸ್ತಾರೆ. ಲೋಕಾಯುಕ್ತ ಅವರು ಇನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಸೊ ಇವತ್ತು ಏನು ಸರ್ಕಾರ ತೀರ್ಮಾನ ಮಾಡಿದೆ ಅದು ಸರಿ ಇದೆ ಅನ್ನೋದನ್ನು ಹೇಳಿದ್ದಾರೆ. ಅವರು ನನಗೆ ಅನ್ಯಾಯ ಆಗಿದ್ದರು ನಾನು ಸುಪ್ರೀಂ ಕೋರ್ಟ್ ಖಂಡಿತ ನಾನು ಅವರು ಬಹುಶಃ ಇಲ್ಲಿಗೆ ಬಿಡ್ಬೋದು, ಬಿಟ್ಟರು ಬಿಡ್ಬೋದು, ಇಲ್ಲಾಂದ್ರೆ ಅವರು ಒಪ್ಪಿಲ್ಲ ಅಂತ ನನಗದು ಅವ್ರಿಗೆ ಸಂಬಂಧಪಟ್ಟ ಇದು ಕೆಲವು ಜಜ್ಮೆಂಟ್ಸು ರೀಸೆಂಟಾಗಿ ವೆಸ್ಟ್ ಬೆಂಗಾಲಲ್ಲಿ ಒಂದು ಜಜ್ಮೆಂಟ್ ಕೂಡ ಅದನ್ನು ಕೂಡ ಅವರು ಹೇಳಿದ್ದಾರೆ. ಸೊ ಅದರಿಂದ ನನಗೆ ನ್ಯಾಯಾಲಯದ ಬಗ್ಗೆ ನಂಬಿಕೆ ಇದೆ. ನಾವು ಯಾರಿಗೂ ಮೋಸ ಮಾಡೋಂಥ ಅವಶ್ಯಕತೆ ಇಲ್ಲ, ನಾವು ಮೋಸನೂ ಮಾಡಿಲ್ಲ. ಸೊ ಕಾನೂನು ನನಗೆ ರಕ್ಷಣೆ ಕೊಟ್ಟಿದೆ ಅನ್ನೋದು ನನಗೆ ನಂಬಿಕೆ. ಯಾರು ನನ್ನ ಪರವಾಗಿ ವಾದ ಮಾಡಿದ್ರು ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಸರ್ಕಾರ ವಿಡ್ರಾ ಮಾಡಿ ಸಿ ಬಿ ಐಯಿಂದ ವಿಡ್ರಾ ಮಾಡಿ ಲೋಕಾಯುಕ್ತ ಕಳಿಸ್ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಿದೆ. ಸೊ ಒಂದು ದೊಡ್ಡ ಜವಾಬ್ದಾರಿ ಇದೆ. ಹೋರಾಟ ಮುಂದುವರಿತದೆ ಅಂತ ಹೇಳಿದ್ರೆ ಹೈಕೋರ್ಟ್ ಹೇಳಿದೆ ಸುಪ್ರೀಂ ಕೋರ್ಟ್ ನಲ್ಲಿ ಇದ್ರ ಬಗ್ಗೆ ವಿಚಾರಣೆ ಆಗ್ಬೇಕು. ನಾನು ಬೇಡ ಅಂತ ಹೇಳ್ತಾ ಇದ್ದೀನಿ, ಯತ್ನಾಳಿಗೂ ಇದಕ್ಕೆ ಏನು ಸಂಬಂಧ? ನನ್ನ
ಪ್ರಕಾರ ಸಿಬಿಐಗೆ ಇಲ್ಲ, ಸಿಬಿಐ ಒಂದು ಪೊಲೀಸ್ ಸ್ಟೇಷನ್ ಇದೆ. ಸುಪ್ರೀಂ ಕೋರ್ಟ್ ಅವರು ಈಗ ಹೈಕೋರ್ಟ್ ಹೇಳಿದಷ್ಟೇ, ಇದು ಸರ್ಕಾರಗಳ ವಿಚಾರ, ಸಿಬಿಐ ಸರ್ಕಾರ ಅಲ್ಲ. ಸಿಬಿಐ ಒಂದು ಪೊಲೀಸ್ ಸ್ಟೇಷನ್, ಪೊಲೀಸ್ ಸ್ಟೇಷನ್ ಇದೆ, ಅವರು ಎಫ್ ಐ ಆರ್ ಹಾಕ್ತಾರೆ. ಸರ್ಕಾರಕ್ಕೆ ಅದಕ್ಕೆ ಅಧಿಕಾರ ಇದೆ, ನಾನಿಲ್ಲ ಅಂತ ಹೇಳಿದೆ. ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇದೆ, ನಾನಿಲ್ಲ ನೋಡಲ್ಲ. ನಮಗೂ ನ್ಯಾಯಾಲಯ ಇದೆ, ಅವ್ರಿಗೂ ನ್ಯಾಯಾಲಯ. ಬಿಗ್ ರಿಲೀಫ್ ಅನ್ಕೋತಿರೋ, ಇನ್ನೊಂದು ಬ್ಯಾಟಲ್ ಶುರು ಆಯ್ತು ಅಂತ ಅನ್ಕೋತೀರ? ನೋಡಪ್ಪ, ನಾನು ಸಾಯಗಂಟ ನನ್ನ ಮೇಲೆ ಇದ್ದಿದ್ದೆ, ನನ್ನ ಯಾರು ಡೈಜೆಸ್ಟ್ ಮಾಡ್ಬೋದು? ನಾನು ಸಾಯೋವರೆಗೂ ನನ್ನ ಮೇಲೆ ದಿನ ನಮ್ಮ ಸ್ನೇಹಿತರುಗಳು ಈ ರೀತಿ ನನಗೆ ತೊಂದರೆ ಕೊಡ್ತಾನೇ ಇರ್ತಾರೆ. ಇದನ್ನು ನಾವು ಎದುರಿಸ್ಲೇಬೇಕು, ಹೋರಾಟ ಮಾಡಬೇಕು. ನಾಳೆ ಇಂದಿರಾ ನಾಯಕರು ಯಾರು ಸರ್? ನಿಮ್ಮನ್ನ ಸಿಎಂ ಅವ್ರನ್ನ ರಾಜಕೀಯವಾಗಿ ಎದುರ್ಸಕ್ ಆಗಲ್ಲ ಅಂತ ಈ ರೀತಿ ಕಾನೂನಾತ್ಮಕವಾಗಿ? ಖಂಡಿತ. ಈಗ ಸಿಎಂ ತನಗೇನಿದೆ ರೀ, ಏನು ಅವ್ರ ಕಾಲದಲ್ಲಿ ಏನಾದ್ರು ಮಾಡಿದ್ರ ಇಲ್ಲ, ಇವ್ರದ್ದು ಯಾವ್ದಾದ್ರು ಜಮೀನು ಹೋಗಿದ್ರೆ ಬಿಟ್ಬಿಡ್ತಿದ್ರ? ಪಾಪ ಅವ್ರಿಗೂ ಗೊತ್ತಿಲ್ಲ, ಸುಮ್ಮನೆ ಅವ್ರ ಹೆಸರು ದೊಡ್ಡದಿದೆ ಅಂತ ಅಂದ್ಬಿಟ್ಟು ಅವ್ರನ್ನ ವೀಕೆಂಡ್ ಮಾಡಬೇಕು, ಮಾನಸಿಕವಾಗಿ ವೀಕೆಂಡ್ ಮಾಡಬೇಕು ಅಂತ ಅವ್ರು ಮಾಡ್ತಾರೆ. ನಾನಂತೂ ಮಾನಸಿಕವಾಗಿ ಜೈಲಲ್ಲಿ ಇದ್ದಾಗೂ ನಾನು ವೀಕೆಂಡ್ ಜೈಲು ಒಳಗಡೆ ಇದ್ದಲ್ಲ ತಿಹಾರಲ್ಲಿ, ಅವತ್ತು ನಾನು ವೀಕೆಂಡ್ ಆಗಿಲ್ಲ, ಇವತ್ತು ಆಗಿಲ್ಲ, ಮುಂದಕ್ಕೂ ಆಗಿಲ್ಲ. ನಾಲ್ಕೂವರೆ ಗಂಟೆಗೆ ಜಡ್ಜ್ಮೆಂಟ್ ಬರ್ತಿತ್ತು, ನನ್ನ ಸ್ಟಾಫ್ ಎಲ್ಲ ಇದ್ದರು, ಏನು ನಮ್ಮ ಸಾಹೇಬ್ ಹೆಂಗೆ ಕೂತಾರೆ ಅಂತ ನೋಡಿದೆ. ನನಗೆ ಭರವಸೆ ಇತ್ತು, ನಮ್ಗೆ ನ್ಯಾಯ ಸಿಗ್ತದೆ ಅಂತ. ವೆರಿ ಸಿಂಪಲ್, ಏನೋ ಸರ್ಕಾರ ಕೊಟ್ಟ ಪರ್ಮಿಷನ್ನ ವಿಡ್ರಾ ಮಾಡಿ ಬೇರೆಯವ್ರು ಕೊಟ್ಟಿದ್ದಾರೆ. ಇನ್ವೆಸ್ಟಿಗೇಷನ್ ಮಾಡಿಬಿಡಿ ಅಂತ ಸರ್ಕಾರ ಹೇಳಿದೆ. ಅದಕ್ಕೆಲ್ಲ ಅವರು ಸರ್ಕಾರನ ಬೇಕಾದಷ್ಟು ಲೀಗಲ್ ಒಪಿನಿಯನ್ ತೆಗೆದುಕೊಂಡಿದ್ದರು.